ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಅದೇ ನಿನ್ ಕನ್ಸಲ್ ಬಂದಿದೆ ಇಲ್ಲ ಅಶೋಕ್, ನಾನ್ ಕೇಳಿಸ್ಕೊಂಡಿದ್ದು ನಿಜ, ನಾನ್ ನೋಡಿದ್ದು ಕೂಡ ನಿಜ. ಇಲ್ಲ ಅಂದಿದ್ರೆ ನನ್ನ ರೂಮಿಂದ ನಾನು ಇಲ್ಲಿವರೆಗೂ ಯಾಕೆ ಬರ್ತಾ ಇದ್ದೆ? ಆ ಹೆಂಗ್ಸನ ಇಲ್ಲಿ ನೋಡ್ದೆ ಅಂತ ಹೇಳ್ತಾ ಇದ್ಯಾ? ಸರಿ, ಈಗ ಅವ್ರು ಎಲ್ಲಿ? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕೂತಿದ್ದು ನಿಜ ಆಗಿದ್ದಿದ್ರೆ ಇಲ್ಲೇ ಇರ್ಬೇಕಾಗಿತ್ತಲ್ವಾ ಅವರು? ಇಲ್ಲಿ ಕೂತಿದ್ದವರು ಎಲ್ಲಿ ಹೋದ್ರು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಯಾರು ಇಲ್ಲ ಅಂದ್ರೆ ಏನರ್ಥ? ಇದೆಲ್ಲ ನಿನ್ ಕಲ್ಪನೆ. ಕೆಲವೊಂದ್ಸರ್ತಿ ಮಾನಸಿಕವಾಗಿ ಕುಗ್ಗೋದಾಗ ಕಲ್ಪನೆ ಯಾವುದು, ನಿಜಾಂಶ ಯಾವುದು ಒಂದು ಗೊತ್ತಾಗಲ್ಲ. ಹೌದು ಅಮ್ಮೋರೆ, ಯಜಮಾನ್ರು ಹೇಳ್ತಿರೋದು ನಿಜ ಅನ್ನಿಸ್ತಾ ಇದೆ. ಹಾಗೂ ನಿಮಗೆ ಸಮಾಧಾನ ಆಗಲಿಲ್ಲ ಅಂದರೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಗುರೂಜಿ ಹತ್ರ ಮಾತಾಡಿ. ಅವರೇನಾದರೂ ಒಂದು ಸಲಹೆ ಕೊಡ್ತಾರೆ. ಸರಿ ಕಮಲಮ್ಮ, ಹಾಗೆ ಮಾಡೋಣ. ಅದೇ ಕರೆಕ್ಟ್ ಅನಿಸ್ತಿದೆ ಅಮ್ಮೋರೆ. ನೀವು ಹೋಗಿ ನೆಮ್ಮದಿಯಾಗಿ ಮಲ್ಗಿ ಅಮ್ಮೋರೆ. ಇವಾಗ ಈ ರಘು ನಮ್ಮನೇಲಿ ಇರ್ಲಿಲ್ವಲ್ಲ. ಕಂದ, ಅದೆಲ್ಲ ಏನೂ ಇಲ್ಲ. ಕಮಲಮ್ಮ, ರೂಪ, ನೀವು ಹೋಗಿ ಮಲ್ಕೊಳ್ಳಿ, ಏನೂ ಆಗಿಲ್ಲ. ಸರಿ. ಶುಗಾಮಿ, ಅದೆಲ್ಲ ಏನೂ ಇಲ್ಲ, ಏನೋ ಒಂದು ಕೆಟ್ಟ ಕನಸು ಅಷ್ಟೆ. ಬಾ ಬಾ ಮಲ್ಕೊಳ್ಳೋಣ, ಬಾ. ಇಟ್ಸ್ ಓಕೆ, ಬಾ. ಏನು ಯೋಚನೆ ಮಾಡಬೇಡ, ಈಗ ನೆಮ್ಮದಿಯಾಗಿ ಮಲ್ಕೊ. ನಾಳೆ ಎದ್ದ ತಕ್ಷಣ ಗುರುಗಳ ಹತ್ರ ಮಾತಾಡ್ತೀನಿ. ಹ್ಮ್, ಆರಾಮಾಗಿ ಮಲ್ಕೊ. ಕಂದ, ನೀನು ಮಲ್ಕೊ, ಬಾ, ಹೋಗು. ನಿಜ ಇದ್ ನನ್ ಭ್ರಮೇನೆ ಆಗಿದ್ರೆ
ಮತ್ತೆ ಆ ರಗ್ಗು ಅಲ್ಲಿ ಹೇಗ್ ಬಂತು? ಆ ರಗ್ ನನ್ ಮನೇದು ಅಲ್ಲ. ಯಾರ್ ಬಂದ್ಬಿಟ್ಟು ಹೋದ್ರು? ಯಾಕ್ ಬಂದ್ರು? ಏನು ಗೊತ್ತಾಗ್ತಾ ಇಲ್ವಲ್ಲ. ಶಾಂಭವಿ ಅಮ್ಮ, ಶಾಂಭವಿ ಹೇಗಿದ್ಯಾ ಮಗಳೇ? ಯಾವಾಗ ಬಂದೆ ನೀನು? ಈಗ ಬಂದೆ ಅಮ್ಮ. ನೀನು ಊಟ ಮಾಡ್ತೀಯಾ? ನಾನು ಹೋಗಿ ಊಟ ಹಾಕೊಂಡು ಬರ್ತೀನಿ. ಇದಕ್ಕೆ ತಾಯಿ ಅನ್ನೋದು. ನಾನು ಊಟ ಮಾಡಕ್ ಆಗಲ್ಲ ಅಂತ ಗೊತ್ತಿದ್ರು ಊಟ ಮಾಡ್ತೀಯ ಅಂತ ಕೇಳ್ತೀಯ. ನನಗೆ ಪಂಚೇಂದ್ರ ಏನೂ ಇಲ್ಲ, ಹಾಗಾಗಿ ನಿದ್ರೆ, ಹಸಿವು, ರಾತ್ರಿ ಹಗಲು, ಸ್ಪರ್ಶ, ರುಚಿ ಏನೂ ಇರೋದಿಲ್ಲ. ಹೌದು, ನೀನು ನಿದ್ದೆ ಮಾಡಿಲ್ವಾ? ನಾನು ಒಂದ್ ಹೆಂಗ್ಸ್ನ ನೋಡ್ದೆ, ರೂಮ್ ಅಲ್ಲಿ ಅಳ್ತಾ ಇದ್ಲು. ಅವ್ರ ಮೇಲಿದ್ದ ರಕ್ತದ್ದಾಗ ಇದಕ್ಕಿದ್ದಾಗೆ ಮಾಯ ಆಗೋದ್ರು. ಇವರೆಲ್ಲ ಅದನ್ನ ಭ್ರಮೆ ಅಂತ ಇದ್ದಾರೆ. ಆದ್ರೆ ನನಗ್ ಗೊತ್ತು, ನಾನ್ ನೋಡಿದ್ದು ನಿಜ ಅಂತ. ಹೌದು ಅಮ್ಮ,